सलाम प्रभु सन्मान्य अध्यक्षरे कंद सचिव उत्तरवन्न कोटिदारे मळे आगे मळे मुंदे आगतंतकंत भरोसेयन्न सन्मान्य मंत्री हेळिदारे मळे अवर भविष्य नुडिदकक्के निन्नेयिंद मळे प्रारंभ आगिदे आदरे नन्न कळकळि मत्तु नम्म भागद समस्ये एनंद्रे जून तिंगळल्लि मळे आगबेकागित्तु उद्दु हेसरु अलसंदि एळ्ळु नावेल्ल जन बित्तिदेवु अदेल्ल बेळे होयितु अध्यक्षरे ಈಗ ಮಳೆ ಬಂದರೂ ಕೂಡ ತೊಗರಿನೂ ಬಿತ್ತಲಿಕ್ಕಾಗೋದಿಲ್ಲ ತೊಗರಿ ಒಂದು ವೇಳೆ ಬಿತ್ತಿದೆ ಅಂದರೆ ಅವರಿಗೆ ಔಷಧದ ಒಂದು ದುಕಾನ್ದವ್ರಿಗೆ ಏನು ಬಂದು ರೊಕ್ಕ ಕೊಟ್ಟಂಗೆ ಆಗ್ತದೆ ಅದನ್ನೂ ಆಗಂಗಿಲ್ಲ ಮತ್ತು ನಾವು ಇನ್ಶೂರೆನ್ಸ್ ಏನು ಕಟ್ಟಿವಿ ಅಧ್ಯಕ್ಷರೇ ಆ ಇನ್ಶೂರೆನ್ಸ್ ಸುಮಾರು 50,000 ಕೋಟಿ ರೂಪಾಯಿ ಏನು ಬಂದರೆ ಜಮಾ ಆಗ್ತದೆ ಇನ್ಶೂರೆನ್ಸ್ ಅವರಿಗೆ ಅವ್ರು ಕೊಟ್ಟಿದ್ದೆ ಹೋದ ಸಲ 10,000 ಕೋಟಿ 40,000 ರೂಪಾಯಿ ಅವ್ರಿಗೆ 40,000 ಕೋಟಿ ರೂಪಾಯಿ ಅವ್ರಿಗೆ ಆಮದಾನಿ ಆಗ್ತದೆ ಸುಮ್ಮನೆ ರೈತರ ದುಡ್ಡು ಏನಪ್ಪ ಅಂದರೆ ಇನ್ಶೂರೆನ್ಸ್ ಅವ್ರು ಲಾಭ ಹೊಡಿತಾರೆ ಅಧ್ಯಕ್ಷರೇ ಇದ್ರ ಬಗ್ಗೆ ಏನಾದರೂ ಒಂದು ಕಳಕಳಿಯಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಮಳೆ ಇಲ್ಲದೆ ಇವತ್ತು ಎಲ್ಲ ಬಾವಿಗಳು ಕೆರೆಗಳು ಬೋರ್ವೆಲ್ಗಳು ಎಲ್ಲ ಬತ್ತಿ ಹೋಗಿ ಜನರಿಗೆ ಕುಡಿಯಲಿಕ್ಕೆ ನೀರಿಗೆ ಬಹಳಷ್ಟು ತೊಂದರೆ ಆಗಿದೆ ಅಧ್ಯಕ್ಷರೆ ಆದ ಕಾರಣ ಇವತ್ತು ಇದ್ರ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಬಹಳಷ್ಟು ತೊಂದರೆ ಅಂದರೆ ಬಹಳಷ್ಟು ತೊಂದರೆ ಇದೆ ದಯಮಾಡಿ ನಾನು ಅದಕ್ಕೆ ಹೇಳ್ತೀನಿ ದಯಮಾಡಿ ನಮ್ಮ ಸನ್ಮಾನ್ಯ ಕಾರ್ಯದರ್ಶಿ ದಯಮಾಡಿ ತಾವು ಜಾಯಿಂಟ್ ಸರ್ವೆ ಮಾಡ್ತೀರಿ ಸರ್ವೆ ಮಾಡಿಸಿ ಎಲ್ಲಿ ಎಲ್ಲಿ ಹಾನಿಯಾಗಿದೆ ಅವರಿಗೆ ಪರಿಹಾರ ಸಿಗ್ತಕ್ಕಂಥದ್ದಾದರೂ ಮಾಡಿರಿ ಇಲ್ಲರೆ ಸುಮಾರು ಅಧ್ಯಕ್ಷರ ನಮ್ಮ ಸಮಸ್ಯೆ ಕೊಡ್ತಾರೆ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಆಯ್ತು ಇನ್ನೂ ಹೆಚ್ಚು ಜನ ಸಾಯ್ತಾರೆ ಇಷ್ಟೇ ಬಿಟ್ಟರೆ ದಯಮಾಡಿ ಯಾಕಂದ್ರೆ ಹೋದ ಸಲ ಅತಿವೃಷ್ಟಿಯಿಂದ ಜನ ತತ್ತರಿಸಿ ಹೋಗಿ ಬೆಳೆ ಬರಲಿಲ್ಲ ಕಾಲಿಂಗ್ ಅಟೆನ್ಷನ್ ಹಾನಿ ಆಯ್ತು ಬೆಳೆ ಬರಲಿಲ್ಲ ಹೇಳಿ ವಿಚಾರ ಎಲ್ಲ ತಾವು ಹೇಳಿದ್ದೀರಿ ಬರೆದು ಕೊಟ್ಟಿದ್ದೀರಿ ಅದನ್ನು ಕಂದ ಸಚಿವರು ಉತ್ತರ ಕೊಡಿ ಅದಕ್ಕೆ ನನ್ನ ಏನು ಉತ್ತರ ಚೆನ್ನಾಗಿ ಕೊಟ್ಟಿದ್ದಾರೆ ಉತ್ತರದಾಗ ಹೇಳಿದ್ದಾರೆ ಏನಾದ್ರೂ ಒಂದು ಸಮಸ್ಯೆ ಕಂಡಿಡೀರಿ ಇನ್ಶೂರೆನ್ಸ್ ತುಂಬತೀವಿ ಆ ಕಡೆ ಹೋಗ್ತದ ಮಳಿ ಬರಂಗಿಲ್ಲ ರೈತರಿಗೆ ಏನಪ್ಪ ಬಂದು ಗೊಡ್ರ ಹೋಗಿ ಬಂದು ಅದ್ರಾಗ ಹಂದಿ ಕಾಟ ಏನ್ ಬಿತ್ತೀವಿ ನಾನು ತುಳ್ಳಲ್ಲ ನಿಮ್ಗೆ ಒಂದು ವಿಡಿಯೋ ಕಳಿಸ್ತೀನಿ ಅಧ್ಯಕ್ಷರೇ ಹಿಂಗೆ ಒಂದು ಲೈನ್ ಹಂದಿಗಳು ಸಾರ ಸಗಟಾಗಿ ಹೋಗ್ತಾ ಇರ್ತಾವ ಹಂದಿ ಬೆಳಿ ಬೀಜ ಬಿತ್ತಿದ ಬೀಜ ಹಾನಿ ಮಾಡ್ಕೋ ತಿನ್ಕೋತ ಈ ರೀತಿಯಿಂದ ನಮ್ಮಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿನ ಇದ್ರ ಬಳಿ ಕಂದಾಯ ಸಚಿವರು ಒಂದು ಫಾರೆಸ್ಟ್ ಮಿನಿಸ್ಟ್ರು ಹಂದಿಗಳ ಕಾಟದ ಬಗ್ಗೆ ಮತ್ತು ಬೆಳೆ ಪರಿಹಾರ ಬಗ್ಗೆ ಏನಾದರೂ ಒಂದು ಕೈಗೊಂಡು ರೈತರ ಸಹಾಯಕ್ಕೆ ನೆರವಿಗೆ ಬರಬೇಕಂತೇಳಿ ತಮ್ಮ ಮೂಲಕ ಕಳಕಳಿಯಿಂದ ಕೇಳ್ಕೊತೀನಿ ಮಾನ್ಯ ಅಧ್ಯಕ್ಷರೇ ನನ್ನ ಪ್ರಶ್ನೆಗಳು ಗಮನ ಸೆಳೆಯುವ ಸೂಚನೆ ಬೇಗ ತಗೊಳ್ಳಿ ಅಂತ ಕೇಳಿದ್ದೆ ಯಾಕೆ ಅಂದರೆ ಈಗ ನಮ್ಮದು ಈ ಬರಗಾಲದ ಪರಿಸ್ಥಿತಿ ಬಗ್ಗೆ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಈಗಿದೆ 5:30 ನಿಗದಿ ಮಾಡಿದ್ವಿ ಕಾಲ್ ಅಟೆನ್ಷನ್ ಇದ್ದಿದ್ದರಿಂದ ಕಾಲ್ ಅಟೆನ್ಷನ್ ಎಲ್ಲ ಅಟೆಂಡ್ ಮಾಡಿ ಹೋಗೋಣ ಅಂತ ಇಲ್ಲಿ ಕೂತಿದ್ದೇನೆ ಈಗ ಬರಗಾಲದ ಬಗ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಕೃಷಿ ಸಚಿವರು ನಮ್ಮ ಆರ್ ಡಿ ಪಿ ಆರು ಹಾಗೆ ಕೋಆಪರೇಷನ್ ಸಚಿವರು ಪಿ ಡಬ್ಲ್ಯೂ ಈಗ ಮೀಟಿಂಗ್ ಇದೆ ಸೊ ತಾವು ಹೇಳಿರೋ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಖಂಡಿತವಾಗಿ ಸರ್ಕಾರ ಅದನ್ನು ಗಮನಕ್ಕೆ ತಗೊಂಡು ಕೆಲಸ ಮಾಡ್ತೇವೆ ಆದರೆ ಇದು ಪರಿಹಾರ ಕೊಡುವಂಥದ್ದು ಅದು ಇದು ಎಲ್ಲ ಕೇಂದ್ರ ಸರ್ಕಾರ ಭಾಳ ಮಾನದಂಡಗಳನ್ನು ಭಾಳ ನಿರ್ದಿಷ್ಟವಾಗಿ ಅವರೇ ರಚನೆ ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾವು ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದೇವೆ ಅವರು ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ನಾವು ಗಮನಿಸಲೇಬೇಕಾಗುತ್ತೆ ಅದನ್ನು ಬಿಟ್ಟು ಮಾಡೋದಕ್ಕೋದ್ರೆ ಯಾವುದು ವ್ಯಾಲಿಡ್ ಆಗೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾನದಂಡ ಕೊಟ್ಟಿದೆ ಅದರ ಆಧಾರದ ಮೇಲೆ ಸದ್ಯದಲ್ಲೇ ತೀರ್ಮಾನ ಮಾಡಿ ಮುಂದೆ ಕುಡಿಯೋ ನೀರಿಗೂ ಅಷ್ಟೇ ಬೆಳೆ ವಿಚಾರ ಎರಡಕ್ಕೂ ಸಹ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನವನ್ನು ಕ್ರಮವನ್ನು ಸರ್ಕಾರ ಬಿ ವೈ ವಿಜಯ್ ಅಧ್ಯಕ್ಷ